ಜೆಡಿಎಸ್ ಬಿಜೆಪಿ ಮಹಾ ಫಿಕ್ಸ್ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಜೆ ಡಿ ಎಸ್ಗೆ ಎಷ್ಟು ಕ್ಷೇತ್ರ ಯಾವ ಯಾವ ಕ್ಷೇತ್ರದಿಂದ ಜೆ ಡಿ ಎಸ್ ಸ್ಪರ್ಧೆ ಮಾಡುತ್ತೆ ಕೆಲವು ದಿನಗಳ ಗ್ಯಾಪ್ ಬಳಿಕ ಈಗ ಜೆ ಡಿ ಎಸ್ ಮತ್ತು ಬಿಜೆಪಿಯ ಮಹಾ ಮೈತ್ರಿ ಬಗ್ಗೆ ಚರ್ಚೆ ಆಗ್ತಾ ಇದೆ ದೆಹಲಿಯಲ್ಲಿ ಪ್ರಧಾನಿ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರನ್ನ ದೇವೇಗೌಡರು ಭೇಟಿಯಾಗಿ ಚರ್ಚೆ ಆಗಿದೆ ಬಹುತೇಕ ಮೈತ್ರಿ ಫೈನಲ್ ಆಗಿದೆ ಅನ್ನೋದು ಸದ್ಯ ಬರ್ತಿರ್ತಕ್ಕಂಥ ಲೇಟೆಸ್ಟ್ ಇನ್ಫಾರ್ಮೇಶನ್ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರ ಇದೆ ಈ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ಗೆ ಎಷ್ಟು ಕ್ಷೇತ್ರವನ್ನು ಬಿಟ್ಟುಕೊಡಬೇಕೆ ಬಿ ಜೆ ಪಿ ರೆಡಿಯಾಗಿದೆ ದೇವೇಗೌಡರು ಬಿ ಜೆ ಪಿ ಮುಂದೆ ಎಷ್ಟು ಕ್ಷೇತ್ರಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಇದು ಸದ್ಯ ಹಾಟ್ ಟಾಪಿಕ್ ಕೆಲವೊಂದಿಷ್ಟು ಮೂಲಗಳ ಪ್ರಕಾರ ಬಿ ಜೆ ಪಿರು ನಾಲ್ಕು ಕ್ಷೇತ್ರವನ್ನು ಬಿಟ್ಟುಕೊಡೋಕ್ಕೆ ರೆಡಿಯಾಗಿದ್ದಾರೆ ಆದರೆ ದೇವೇಗೌಡರು ಆರು ಕೇಳಿದರೆ ಐದಕ್ಕೆ ಫೈನಲ್ ಆಗಬಹುದು ಅನ್ನೋ ಒಂದು ಚರ್ಚೆ ಆಗ್ತಾಯಿದೆ ಹಾಗಿದ್ರೆ ಯಾವ ಕ್ಷೇತ್ರ ಫೈನಲ್ ಆಗಿದೆ ಯಾವ ಕ್ಷೇತ್ರಕ್ಕೆ ದೇವೇಗೌಡರು ಪಟ್ಟು ಹಿಡಿದಿದ್ದಾರೆ ಅದರ ಬಗ್ಗೆ ನಾವು ಮಾತನಾಡೋದಾದರೆ ಫಸ್ಟು ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಪ್ರಬಲವಾಗಿ ಅಥವಾ ಜೆ ಡಿ ಎಸ್ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಂಡಿರೋದು ಅತಿ ಹೆಚ್ಚಿನ ಭಾಗ ಹಳೆ ಮೈಸೂರು ಭಾಗ ಅದು ಮೈಸೂರು ಆಗಿರ್ಬೋದು ಮಂಡ್ಯ ಆಗಿರ್ಬೋದು ಹಾಸನ ಆಗಿರ್ಬೋದು ಸ್ವಲ್ಪ ಮಟ್ಟಿಗಿನ ಚಿಕ್ಕಮಗಳೂರಿನ ಭಾಗ ತುಮಕೂರು ಬೆಂಗಳೂರು ಗ್ರಾಮಾಂತರ ರಾಮನಗರ ಕೋಲಾರ ಚಿಕ್ಕಬಳ್ಳಾಪುರ ಇಷ್ಟು ಜಿಲ್ಲೆಗಳಲ್ಲಿ ಜೆ ಡಿ ಎಸ್ ಪ್ರಭಾವವನ್ನು ಹೊಂದಿದೆ ಉಳಿಸ್ಕೊಂಡಿದೆ ಹಾಗೆ ನೋಡಿದಾಗ ಲೋಕಸಭಾ ಕ್ಷೇತ್ರಗಳ ವಿಚಾರಕ್ಕೆ ಬಂದಾಗ ಮೈಸೂರು ಹಾಸನ ಮಂಡ್ಯ ಬೆಂಗಳೂರು ಗ್ರಾಮಾಂತರ ತುಮಕೂರು ಚಿಕ್ಕಬಳ್ಳಾಪುರ ಕೋಲಾರ ಇಷ್ಟು ಒಂದು ಏಳೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ತನ್ನದೇ ಆದಂತಹ ಪ್ರಭಾವವನ್ನು ಬೀರುವಂತಹ ಶಕ್ತಿ ಸಾಮರ್ಥ್ಯ ಜೆ ಡಿ ಎಸ್ಗೆ ಇದೆ ಆದರೆ ಗೆದ್ದುಬಿಡುತ್ತಾ ಅಷ್ಟು ಕ್ಷೇತ್ರದಲ್ಲಿ ಸದ್ಯಕ್ಕೆ ಕಷ್ಟ ಆಗ ನೋಡಿದಾಗ ಒಂದು ವೇಳೆ ಮೈತ್ರಿ ಆದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿ ಆದರೆ ತುಂಬ ಪಾಸಿಟಿವ್ ಆಗಬಹುದು ಅದು ಜೆ ಡಿ ಎಸ್ಗಾಗಿರ್ಬೋದು ಬಿ ಜೆ ಪಿಗಾಗಿರ್ಬೋದು ಮೈತ್ರಿ ಆದರೆ ಎರಡೂ ಪಕ್ಷಗಳಿಗೆ ಲಾಭ ಆಗುತ್ತೆ ವೋಟ್ ಡಿವೈಡನ್ನು ತಪ್ಪಿಸಬಹುದು ಕಾಂಗ್ರೆಸನ್ನು ಹೊಡಿಬಹುದು ಕಾಂಗ್ರೆಸ್ಸಿಂದ ವೋಟ್ಗಳು ಈಗ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ನಲವತ್ತ್ಮೂರು ಪರ್ಸೆಂಟ್ ವೋಟ್ ಶೇರ್ ಬಂದಿತ್ತು ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಎರಡೂ ಸೇರಿದ್ರೂ ಕೂಡ ಐವತ್ತು ಪರ್ಸೆಂಟ್ ವೋಟ್ ಶೇರ್ ಆಗಿತ್ತು ಸೊ ಆ ಐವತ್ತು ಪರ್ಸೆಂಟ್ ಓಟ್ ಉಳಿಸ್ಕೊಂಡ್ರೆ ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಬಹುದು ಉಳಿಸ್ಕೋಬಹುದು ಅನ್ನೋದು ಬಿಜೆಪಿ ಮತ್ತು ಜೆ ಡಿ ಎಸ್ನ ಲೆಕ್ಕ ಹೀಗಾಗಿ ಈಗ ಮೈತ್ರಿ ಲೆಕ್ಕ ಆಗ್ತಾ ಇದೆ ಜೆ ಡಿ ಎಸ್ಗೆ ನಾಲ್ಕು ಕ್ಷೇತ್ರವನ್ನು ಬಿಟ್ಕೊಡೋದಕ್ಕೆ ಅಮಿತ್ ಶಾ ಅವರು ಒಪ್ಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಆದರೆ ಐದು ಕ್ಷೇತ್ರ ಬೇಕೇ ಬೇಕು ಅಂತ ದೇವೇಗೌಡರು ಪಟ್ಟು ಹಿಡಿದಾರೆ ಒಂದು ಕ್ಷೇತ್ರದ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಅನ್ನೋದು ಲೆಕ್ಕಾಚಾರ ಹಾಗಿದ್ರೆ ಯಾವ ಕ್ಷೇತ್ರ ಆಸ್ನ ಫಸ್ಟ್ ಹಾಸನ ಲೋಕಸಭಾ ಕ್ಷೇತ್ರ ಹಾಸನ ಜೆ ಡಿ ಎಸ್ನ ಭದ್ರಕೋಟೆ ಆಗಿತ್ತು ಈಗಲೂ ಆಗಿದೆ ಆಗ ನೋಡಿದ್ರೆ ಹಾಸನದಲ್ಲಿ ಈಗ ಜೆ ಡಿ ಎಸ್ನ ಎಂ ಪಿ ಪ್ರಜ್ವಲ್ ರೇವಣ್ಣ ಹೀಗಾಗಿ ಹಾಸನವನ್ನು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ಹಾಸನ ನಮಗೆ ಬೇಕೇ ಬೇಕು ಅಂತ ದೇವೇಗೌಡರು ಹೇಳಿದರು ಆದರೂ ಕೂಡ ಹಾಸನ ಈ ಬಾರಿ ಅಷ್ಟು ಸುಲಭ ಅಲ್ಲ ಯಾಕಂದರೆ ಹಾಸನದ ವ್ಯಾಪ್ತಿಗೆ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ಇದರಲ್ಲಿ ಜೆ ಡಿ ಎಸ್ ನಾಲ್ಕರಲ್ಲಿ ಗೆದ್ದಿದೆ ನಾಲ್ಕು ಶಾಸಕರು ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಾರೆ ಇನ್ನು ಎರಡರಲ್ಲಿ ಬಿ ಜೆ ಪಿ ಇದೆ ಎರಡರಲ್ಲಿ ಕಾಂಗ್ರೆಸ್ ಇದೆ ಹಾಗೆ ನೋಡಿದ್ರೆ ಕಡೂರು ಕಡೂರಲ್ಲಿ ಕಾಂಗ್ರೆಸ್ ಈ ಬಾರಿ ಗೆದ್ದಿದೆ ಅಲ್ಲಿ ಬಿ ಜೆ ಪಿ ಕೂಡ ಸ್ಟ್ರಾಂಗ್ ಇದೆ ಕಡೂರಲ್ಲಿ ಬೆಳ್ಳಿ ಪ್ರಕಾಶ್ ಹಿಂದೆ ಎಮ್ ಎಲ್ ಎ ಆಗಿದ್ರು ಮಾಜಿ ಶಾಸಕರು ಈ ಬಾರಿ ಸೋತರು ಬೆಳ್ಳಿ ಪ್ರಕಾಶ್ ಹಾಗಾಗಿ ಕಡೂರಲ್ಲಿ ಆನಂದ್ ಕಾಂಗ್ರೆಸ್ಸಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ರು ಅಲ್ಲಿ ದತ್ತ ಜೆ ಡಿ ಎಸ್ ಬಿಟ್ಟು ಕಾಂಗ್ರೆಸ್ ಬಂದು ಕಾಂಗ್ರೆಸ್ನ ಮತ್ತೆ ಎಸ್ಗೆ ಹೋಗಿ ಜೆಡಿಎಸ್ ಅಭ್ಯರ್ಥಿ ಆಗಿದ್ದರು ಬಟ್ ಸೋತರು ಬಟ್ ಒಂದು ರೀತಿಯಾಗಿ ಬಿ ಜೆ ಪಿಗೂ ಓಟ್ಸಿದೆ ಕಾಂಗ್ರೆಸ್ಗೂ ಇದೆ ಜೆ ಡಿ ಎಸ್ಗೂ ಓಟ್ಸಿದೆ ಒಂದು ವೇಳೆ ಮೈತ್ರಿ ಆದರೆ ಜೆ ಡಿ ಎಸ್ ಅಥವಾ ಬಿ ಜೆ ಮೈತ್ರಿ ಆದರೆ ಜೆ ಡಿ ಎಸ್ಗೆ ಸೀಟ್ ಕೊಟ್ಟರೆ ಜೆ ಡಿ ಎಸ್ಗೆ ಲಾಭ ಆಗಬಹುದು ಕಡೂರ್ನಲ್ಲಿ ಅಂದರೆ ಹಾಸನ ಲೋಕಸಭಾ ಕ್ಷೇತ್ರಕ್ಕೆ ಸೊ ಹೀಗಾಗಿ ಇದು ಒಂದು ರೀತಿ ಜೆ ಡಿ ಎಸ್ಗೆ ಲಾಭ ಆಗಬಹುದು ಸೊ ಶವಣಬೆಳವಾಳ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ನ ಕಿತ್ತಾಟ ಜೆ ಡಿ ಎಸ್ ಗೆದ್ದಿದೆ ಹಾಗಾಗಿ ಜೆ ಡಿ ಎಸ್ಗೆ ಲಾಭ ಆಗುತ್ತೆ ಇನ್ನು ಅರ್ಶಿ ಇಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದೆ ಅದಾದಮೇಲೆ ಬೇಲೂರು ಬಿ ಜೆ ಪಿ ಹುಳ್ಳಿ ಸುರೇಶ್ ಗೆದ್ದವ್ರೆ ಹಾಸನ ಜೆ ಡಿ ಎಸ್ ಗೆದ್ದಿದೆ ಒಳಸಿಪುರ ಜೆ ಡಿ ಎಸ್ ಅರಕಲಗೂಡು ಜೆ ಡಿ ಎಸ್ ಮತ್ತು ಸಕಲೇಶ್ಪುರ ಬಿ ಜೆ ಪಿ ಸೊ ಒಂದು ಹಂತಕ್ಕೆ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬಿ ಜೆ ಪಿ ತನ್ನ ಅಸ್ತಿತ್ವವನ್ನು ಸಾಬೀತು ಮಾಡೋದಕ್ಕೆ ಈ ಬಾರಿ ಟ್ರೈ ಮಾಡಿದೆ ಯಾಕಂದರೆ ಹಾಸನದಲ್ಲಿ ಮಾಜಿ ಎಮ್ ಎಲ್ ಎ ಪ್ರೀತಮ ಗೌಡರಿದ್ದಾರೆ ಬಿ ಜೆ ಪಿ ಸ್ಟ್ರಾಂಗಾಗೇ ಇದೆ ಸಕಲೇಶಪುರ ಮತ್ತು ಬೇಲೂರು ಮತ್ತು ಸಕಲೇಶ್ಪುರ ಎರಡರಲ್ಲೂ ಕೂಡ ಬಿ ಜೆ ಪಿಯ ಶಾಸಕರೇ ಇದ್ದಾರೆ ಸೊ ಆಗಲೇ ಹೇಳಿದಂತೆ ಕಡೂರು ಮತ್ತು ಹಾಸನ ಎರಡರಲ್ಲೂ ಬಿ ಜೆ ಪಿಯ ಎಕ್ಸ್ ಎ ಸೊ ಅಂದರೆ ನಾಲ್ಕು ವಿಧಾನಸಭಾ ಕ್ಷೇತ್ರದಲ್ಲಿ ಬಿ ಜೆ ಪಿ ಆಗೇ ಇದೆ ಹಾಗಾಗಿ ಬಿ ಜೆ ಪಿ ಕೂಡ ಈ ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಟ್ರೈ ಮಾಡಬಹುದು ಅನ್ನೋ ಲೆಕ್ಕಾಚಾರ ಇದೆ ಆದರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸ್ಪರ್ಧೆ ಮಾಡಿದ್ರೆ ಕಾಂಗ್ರೆಸ್ಗೆ ಲಾಭ ಆಗ್ಬೋದು ಈ ಕ್ಷೇತ್ರವನ್ನು ಕೂಡ ಕಳೆದುಕೊಳ್ಬಹುದು ಕಾಂಗ್ರೆಸ್ಗೆ ಬೆನಿಫಿಟ್ ಆಗ್ಬೋದು ಹಾಗಾಗಿ ಮೈತ್ರಿ ಅನಿವಾರ್ಯ ಅನ್ನೋ ಲೆಕ್ಕಾಚಾರ ಈಗಾಗಿ ಜೆ ಡಿ ಎಸ್ಗೆ ಬಿಟ್ಟು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಬಿ ಜೆ ಪಿ ಅವರು ಅನ್ನೋ ಲೆಕ್ಕಾಚಾರ ಇನ್ನು ನೆಕ್ಸ್ಟ್ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಗ್ರಾಮಾಂತರ ಕಾಂಗ್ರೆಸ್ನ ಭದ್ರಕೋಟೆಯಾಗಿ ಮಾರ್ಪಡ್ತಾ ಇದೆಯಾ ಅನ್ನೋ ಲೆಕ್ಕಾಚಾರ ಯಾಕಂದರೆ ಕಳೆದ ಮೂರು ಬಾರಿಯಿಂದ ಡಿ ಕೆ ಅಲ್ಲಿ ವಿನ್ ಆಗಿದ್ದಾರೆ ಸೊ ಜೆ ಡಿ ಎಸ್ ಅಥವಾ ಬಿ ಜೆ ಪಿ ಆ್ಯಕ್ಚುಲಿ ಬೆಂಗಳೂರು ಗ್ರಾಮಾಂತರ ಬಿ ಜೆ ಪಿ ಕೇಳ್ತಾ ಇದೆ ಬಟ್ ಜೆ ಡಿ ಎಸ್ನ ನಮಗೆ ಬೇಕು ಅಂತ ಕೇಳ್ತಾರೆ ಯಾಕೆಂದರೆ ರಾಮನಗರ ಜಿಲ್ಲೆ ಬರುತ್ತೆ ಇದಕ್ಕೆ ರಾಮನಗರದ ನಾಲ್ಕು ವಿಧಾನಸಭಾ ಕ್ಷೇತ್ರಗಳು ಬರ್ತವೆ ರಾಮನಗರ ಆಗಿರ್ಬೋದು ಮಾಗಡಿ ಆಗಿರ್ಬೋದು ಅಥವಾ ಕನಕ್ಪುರ ಮತ್ತು ಚನ್ನಪಟ್ಟಣ ಚನ್ನಪಟ್ಟಣದಲ್ಲಿ ಮಾತ್ರ ಜೆ ಡಿ ಎಸ್ ಶಾಸಕರಿದ್ದಾರೆ ಇನ್ನು ಮೂರರಲ್ಲೂ ಕೂಡ ಕಾಂಗ್ರೆಸ್ ಶಾಸಕರು ಡಿ ಕೆ ಶಿ ಅವರ ತವರು ಜಿಲ್ಲೆ ಇನ್ನು ಬೆಂಗಳೂರು ಸೌತು ಅದಾದಮೇಲೆ ಆನೇಕಲ್ಲು ಆರ್ ಆರ್ ನಗರ ಸೊ ಇಲ್ಲೂ ಬೆಂಗಳೂರು ಭಾಗಕ್ಕೆ ಆರ್ ಆರ್ ನಗರ ಮತ್ತು ಬೆಂಗಳೂರು ಸೌತ್ ಬಿ ಜೆ ಪಿ ಶಾಸಕರಿದ್ದಾರೆ ಆನೆ ಕಾಂಗ್ರೆಸ್ ಶಾಸಕರು ಇದ್ದಾರೆ ಇನ್ನು ತುಮಕೂರಿನ ಕುಣಿಗಲ್ ಕೂಡ ಬರುತ್ತೆ ಇದಕ್ಕೆ ಅಲ್ಲೂ ಕೂಡ ಕಾಂಗ್ರೆಸ್ ಶಾಸಕರು ಇದ್ದಾರೆ ಸೊ ಒಂದು ರೀತಿ ಬಿ ಜೆ ಪಿ ಕೂಡ ಸ್ಟ್ರಾಂಗಾಗಿರ್ತಕ್ಕಂಥ ಕ್ಷೇತ್ರ ಇದು ಅದರ ಜೊತೆಗೇ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಎರಡೂ ಕೂಡ ಪೈಪೋಟಿ ಕೊಡಬಲ್ಲ ಕ್ಷೇತ್ರ ಸೊ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯನ್ನು ಕೂಡ ಅಂದರೆ ಕ್ಷೇತ್ರವನ್ನು ಕೂಡ ಜೆ ಡಿ ಎಸ್ಗೆ ಬಿಟ್ಕೊಡ್ಬಹುದು ಇದಕ್ಕೆ ಅಮಿತ್ ಶಾ ಅವರು ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ ಇತ್ತೀಚೆಗಷ್ಟೇ ಸಿ ಪಿ ಯೋಗೇಶ್ವರ್ ಬೆಂಗಳೂರು ಗ್ರಾಮಾಂತರ ವಿಚಾರಕ್ಕೆ ಲೋಕಸಭಾ ಕ್ಷೇತ್ರದ ವಿಚಾರಕ್ಕೆ ಮೈತ್ರಿ ಆಗಬೇಕು ಅಂತ ಹೇಳಿದರು ನಾನು ಸ್ಪರ್ಧೆ ಮಾಡ್ಬೋದು ಅಶ್ವಥ್ ನಾರಾಯಣ ಸ್ಪರ್ಧೆ ಮಾಡ್ಬೋದು ಅಶ್ವತ್ಥನಾರಾಯಣ ಗೌಡರು ಸ್ಪರ್ಧೆ ಮಾಡ್ಬೋದು ಒಬ್ಬರು ಸ್ಪರ್ಧೆ ಮಾಡ್ತಾರೆ ಬಟ್ ಮೈತ್ರಿ ಆಗಬೇಕು ಅನ್ನೋ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಇದೀಗ ಜೆ ಡಿ ಎಸ್ಗೆ ಕೊಟ್ಟರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಯಾರಾಗ್ತಾರೆ ಅಭ್ಯರ್ಥಿ ಅನ್ನೋ ಒಂದು ಚರ್ಚೆ ಆಗ್ತಿದೆ ಸಿ ಪಿ ಯೋಗೇಶ್ವರ್ ಆಗಿದ್ರೆ ಬಿ ಜೆ ಪಿಯಿಂದ ಟಿಕೆಟ್ ಬಿ ಜೆ ಪಿ ಏನಾದರೂ ಬಿಟ್ಟು ಕೊಟ್ಟರೆ ಸಿ ಪಿ ಎ ಸಿ ಪಿ ಯೋಗೇಶ್ವರ್ ಏನು ಮಾಡ್ತಾರೆ ಆಗಿದ್ರೆ ಅನ್ನೋ ಒಂದು ಸಸ್ಪೆನ್ಸ್ಗೂ ಕೂಡ ಇದು ಕಾರಣ ಆಗ್ತಾಯಿದೆ ಇನ್ನು ಮುಂದಿನ ಲೋಕಸಭಾ ಕ್ಷೇತ್ರ ಚಿಕ್ಕಬಳ್ಳಾಪುರ ಚಿಕ್ಕಬಳ್ಳಾಪುರವನ್ನು ಕೂಡ ಈ ಬಾರಿ ಜೆ ಡಿ ಎಸ್ಗೆ ಬಿಟ್ಕೊಡೋದಕ್ಕೆ ಬಿ ಜೆ ಪಿ ಮುಂದಾಗಿದೆ ಅನ್ನೋ ಒಂದು ಲೆಕ್ಕಾಚಾರ ಇದೆ ಸೊ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಬಿ ಜೆ ಪಿ ಈಗ ಸಿಟ್ಟಿಂಗ್ ಎಂ ಪಿ ಬಿ ಜೆ ಪಿ ಬಿ ಎನ್ ಬಚ್ಚೇಗೌಡರು ಅವರು ಈಗಾಗಲೇ ನಿವೃತ್ತಿಯನ್ನು ಘೋಷಣೆ ಮಾಡಿದ್ದಾರೆ ಆಗ ನೋಡಿದ್ರೆ ಜೆ ಡಿ ಎಸ್ಗಿಂತಲೂ ಬಿ ಜೆ ಪಿಗೇ ಬೆನಿಫಿಟ್ ಇರ್ತಕ್ಕಂಥ ಕ್ಷೇತ್ರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಯಾಕೆ ಚಿಕ್ಕಬಳ್ಳಾಪುರವನ್ನು ಜೆ ಡಿ ಎಸ್ ಅವ್ರಿಗೆ ಕೇಳ್ತಿದ್ದಾರೋ ಗೊತ್ತಿಲ್ಲ ಇದಕ್ಕಿಂತ ಬೇರೆ ಕ್ಷೇತ್ರ ಅವ್ರಿಗೆ ಬೆಟರ್ ಇತ್ತು ಬಟ್ ಚಿಕ್ಕಬಳ್ಳಾಪುರವನ್ನು ಕೂಡ ಬಿಟ್ಕೊಡ್ತಾರೆ ಅನ್ನೋ ಒಂದು ಮಾಹಿತಿ ಇದೆ ಯಾಕಂದರೆ ಯಲಹಂಕ ದೊಡ್ಡಬಳ್ಳಾಪುರ ಎರಡರಲ್ಲಿ ಬಿ ಜೆ ಪಿ ಶಾಸಕರಿದ್ದಾರೆ ಇನ್ನು ಉಳಿದ ಆರು ಕ್ಷೇತ್ರದಲ್ಲಿ ಐದು ಜನ ಕಾಂಗ್ರೆಸ್ ಶಾಸಕರು ಒಂದರಲ್ಲಿ ಇಂಡಿಪೆಂಡೆಂಟ್ ಶಾಸಕರು ಇದ್ದಾರೆ ಸೊ ಹಾಗಾಗಿ ಜೆ ಡಿ ಎಸ್ಸು ದೇವನಹಳ್ಳಿ ನೆಲಮಂಗಲ ಸ್ವಲ್ಪ ಪ್ರಭಾವ ಇದೆ ಬಟ್ ಸೋತರು ಚಿಕ್ಕಬಳ್ಳಾಪುರದಲ್ಲೂ ಸ್ವಲ್ಪ ಪ್ರಭಾವ ಇದೆ ಬಟ್ ಗೆಲ್ಲಕ್ಕಾಗಲಿಲ್ಲ ದೊಡ್ಡಬಳ್ಳಾಪುರದಲ್ಲೂ ಇದೆ ಗೆಲ್ಲಕ್ಕಾಗಲಿಲ್ಲ ಹೀಗೆ ಈ ವಿಶ್ಲೇಷಣೆಯನ್ನು ನೋಡಿದಾಗ ನಾವು ಜೆ ಡಿ ಎಸ್ಗಿಂತೂ ಬಿ ಜೆ ಪಿನ ಸ್ವಲ್ಪ ಮಟ್ಟಿಗೆ ಪ್ರಾಬಲ್ಯವನ್ನು ಹೊಂದಿರತಕ್ಕಂಥ ಕ್ಷೇತ್ರ ಇದು ಸೊ ಇದನ್ನು ಕೂಡ ಬಹುಶಃ ಜೆ ಡಿ ಎಸ್ಗೆ ಬಿಟ್ಕೊಡೋಕ್ಕೆ ರೆಡಿಯಾಗಿದ್ದಾರೆ ಅನ್ನೋ ಒಂದು ಮಾಹಿತಿ ಬರ್ತಾ ಇದೆ ಸೊ ಇನ್ ಈ ಮೂರು ಕ್ಷೇತ್ರ ಹಾಸನ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಮೂರು ಕೂಡ ಕ್ಲಿಯರ್ ಕಟ್ ಜೆ ಡಿ ಎಸ್ ಕೊಡ್ತೀವಿ ಅಂತ ಹೇಳಿದ್ದಾರಂತೆ ಅಮಿತ್ ಶಾ ಅವರು ಆದರೆ ಮಂಡ್ಯ ಕೂಡ ಬೇಕು ಅನ್ನೋದು ದೇವೇಗೌಡರ ಒತ್ತಾಯ ಮಂಡ್ಯ ವಿಚಾರವಾಗಿ ಇನ್ನೂ ಒಂದು ರೀತಿ ಕಗ್ಗಂಟಾಗಿ ಉಳಿದಿದೆ ಮಂಡ್ಯ ನಮಗೆ ಇರಬೇಕು ಯಾಕಂದರೆ ನಾವು ಸುಮಲತಾ ಅವರಿಗೆ ಮಾತು ಕೊಟ್ಟಿದ್ದೀವಿ ಹಾಗಾಗಿ ಮಂಡ್ಯನ ಉಳಿಸ್ಕೊಳ್ತೀವಿ ಅಂತ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಇಬ್ಬರು ಕೂಡ ಮಂಡ್ಯ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಇನ್ನು ಉಳಿದಂತೆ ಕೋಲಾರ ಲೋಕಸಭಾ ಕ್ಷೇತ್ರ ಕೋಲಾರವನ್ನು ಕೂಡ ಬಿಜೆಪಿ ಈ ಬಾರಿ ಜೆ ಡಿ ಎಸ್ಗೆ ಬಿಟ್ಕೊಡಬಹುದು ಒಂದು ಲೆಕ್ಕಾಚಾರ ಇದೆ ಎಂಟು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಪಿಯ ಒಂದೇ ಒಂದು ಶಾಸಕರಿಲ್ಲ ಇಲ್ಲಿ ಐದು ಕಾಂಗ್ರೆಸ್ ಮೂರು ಜನ ಜೆ ಡಿ ಎಸ್ ಶಾಸಕರಿದ್ದಾರೆ ಹಾಗಾಗಿ ಜೆ ಡಿ ಎಸ್ ಈ ಬಾರಿ ನಮಗೆ ಬಿಟ್ಟು ಲೆಕ್ಕಾಚಾರ ಅದು ಶಿಡ್ಲಘಟ್ಟ ಆಗಿರ್ಬೋದು ಶ್ರೀನಿವಾಸಪುರ ಮತ್ತು ಮುಳುಬಾಗ್ಲು ಈ ಮೂರು ವಿಧಾನಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ನ ಶಾಸಕರಿದ್ದಾರೆ ಜೊತೆಗೆ ಜೆ ಡಿ ಎಸ್ ಫೈಟ್ ಕೊಡಬಲ್ಲಂತಹ ಹಳೆ ಮೈಸೂರು ಭಾಗದ ಪ್ರಮುಖ ಕ್ಷೇತ್ರ ಕೋಲಾರ ಹೀಗಾಗಿ ಈ ಬಾರಿ ಬಿ ಜೆ ಪಿ ಜೆ ಡಿ ಎಸ್ಗೆ ಬಿಟ್ಟು ಕೋಲಾರ ಅಂತ ಸೊ ಅಲ್ಲಿಗೆ ಹಾಸನ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಕೋಲಾರ ಈ ನಾಲ್ಕು ಕ್ಷೇತ್ರಗಳನ್ನು ಜೆ ಡಿ ಎಸ್ಗೆ ಕೊಡೋದಕ್ಕೆ ಬಿ ಜೆ ಪಿ ನಾಯಕರು ಒಪ್ಕೊಂಡಿದ್ದಾರೆ ಆದರೆ ಮಂಡ್ಯ ವಿಚಾರದಲ್ಲಿ ಇನ್ನೂ ಹಗ್ಗ ಜಗ್ಗಾಟ ನಡೀತಾ ಇದೆ ನೋಡಬೇಕು ಮಂಡ್ಯ ವಿಚಾರ ಏನಾಗುತ್ತೆ ಅಂತ ಅವರು ಬಿ ಜೆ ಪಿ ಅಭ್ಯರ್ಥಿ ಆದರೆ ನಮಗೆ ಕೊಡಿ ಅಂತ ಅಮಿತ್ ಶಾ ಮತ್ತು ಮೋದಿ ಅವರು ಡಿಮ್ಯಾಂಡ್ ಇಟ್ಟಿದ್ದಾರೆ ಬಟ್ ದೇವೇಗೌಡರು ಒಪ್ತಾ ಇಲ್ಲ ಆ ಒಂದು ವಿಚಾರವಾಗಿ ಅಂತ ಉಳಿದಂತೆ ತುಮಕೂರು ಲೋಕಸಭಾ ಕ್ಷೇತ್ರದ ವಿಚಾರವಾಗಿ ಕೂಡ ಚರ್ಚೆ ಆಗ್ತಾಯಿದೆ ದೇವೇಗೌಡರು ತುಮಕೂರನ್ನ ಕೊಡಿ ಅಂತ ಕೇಳ್ತಾ ಇದ್ದಾರಂತೆ ಬಟ್ ಎಲ್ಲ ಕೊಟ್ಟರೆ ಹೇಗೆ ತುಮಕೂರಲ್ಲೂ ಕೂಡ ಬಿ ಜೆ ಪಿಯ ಎಂ ಇದಾರೆ ತುಮ್ಕೂರು ಬೇಡ ತುಮ್ಕೂರು ನಮಗೆ ಇರಲಿ ಅನ್ನೋದು ಬಿ ಜೆ ಪಿ ನಾಯಕರ ಲೆಕ್ಕಾಚಾರ ಸೊ ಒಟ್ಟಿನಲ್ಲಿ ಆರು ಕೇಳಿದರು ದೇವೇಗೌಡರು ನಾಲ್ಕನ್ನು ಕೊಡೋದಕ್ಕೆ ಒಪ್ಕೊಂಡಿದ್ದಾರೆ ಬಟ್ ದೇವೇಗೌಡರು ಐದನೇ ಕ್ಷೇತ್ರ ಕೇಳ್ತಾ ಇದ್ದಾರೆ ಬಹುಶಃ ಇಪ್ಪತ್ತ್ಮೂರಲ್ಲಿ ಬಿ ಜೆ ಪಿ ಸ್ಪರ್ಧೆ ಮಾಡ್ಬೋದು ಐದು ಲೋಕಸಭಾ ಕ್ಷೇತ್ರದಲ್ಲಿ ಜೆ ಡಿ ಎಸ್ ಸ್ಪರ್ಧೆ ಮಾಡಬಹುದು ಈ ಸದ್ಯದ ಲೆಕ್ಕಾಚಾರದ ಪ್ರಕಾರ ನೋಡೋಣ ದೇವೇಗೌಡರ ಲೆಕ್ಕ ಫೈನಲ್ ಆಗುತ್ತಾ ನಾಲ್ಕಂತೂ ಅಂತ ಹೇಳಿದ್ದಾರೆ ಬಟ್ ದೇವೇಗೌಡರ ಲೆಕ್ಕನೇ ಬೇರೆ ಐದು ಬೇಕೇ ಬೇಕು ಅಂತ ಕೂತ್ಕೊಂಡಿದ್ದಾರೆ ಬಹುಶಃ ಐದು ಕೊಡಬಹುದು ಹಳೆ ಮೈಸೂರು ಭಾಗದಲ್ಲಿ ಜೆ ಡಿ ಎಸ್ಗೂ ಲಾಭ ಆಗುತ್ತೆ ಬಿ ಜೆ ಪಿಗೂ ಲಾಭ ಆಗುತ್ತೆ ಒಂದು ವೇಳೆ ಈ ಮೈತ್ರಿ ಆದರೆ ಕಾಂಗ್ರೆಸ್ಗೆ ಒಂದು ರೀತಿ ದೊಡ್ಡ ಮಟ್ಟದ ಒಡೆತ ಬೀಳಬಹುದು ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಮೈತ್ರಿಯಾಗಿ ಕೇವಲ ಒಂದೊಂದು ಗೆದ್ದಿತ್ತು ಈ ಬಾರಿ ಮೈತ್ರಿ ಉಲ್ಟ ಆದರೆ ರಿವರ್ಸ್ ಮೈತ್ರಿ ಆದರೆ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆದರೆ ಕಾಂಗ್ರೆಸ್ನ ಏನು ಟಾರ್ಗೆಟ್ ಇಪ್ಪತ್ತು ಅಂತ ಇಟ್ಕೊಂಡಿದರೆ ಅದು ರೀಚ್ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ ಆ ಒಂದು ನಂಬರನ್ನು ಮೈತ್ರಿ ಮಾಡಿಕೊಂಡ್ರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ರೀಚ್ ಆಗಬಹುದು ಸುಲಭವಾಗಿ ಸೊ ನಿಮ್ಮ ಪ್ರಕಾರ ಜೆ ಡಿ ಎಸ್ ಎಷ್ಟು ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಬೇಕು ಬಿ ಜೆ ಪಿ ಮೈತ್ರಿ ಆದರೆ ಎಷ್ಟು ಕ್ಷೇತ್ರವನ್ನು ಕೊಡಬೇಕು ಜೆ ಡಿ ಎಸ್ಗೆ ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ ತರಕಾರಿಗಳನ್ನ ತಗೋಬೇಕಾದ್ರೇನೆ ಅವಳುದು ತೂಗಿ ತಗೋತೀವಿ